ಗಣಿನಾಡು ಬಳ್ಳಾರಿಯ ನಗರ ಕ್ಷೇತ್ರ ಆಕಡ ಈಗ ದಿನದಿಂದ ದಿನಕ್ಕೆ ರಂಗೇರುತ್ತಿರುವಂತದ್ದು ಒಂದು ಕಡೆ ತ್ರಿಕೋನ ಸ್ಪರ್ಧೆ ಆಕಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೂರು ಪಕ್ಷದಿಂದ ಬಚ್ಚರಿ ಪ್ರಚಾರ ಕೂಡ ನಡೆಯುತ್ತಿರುವಂತದ್ದು ಹೀಗಾಗಿ ಪ್ರಾದೇಶಿಕ ಪಕ್ಷವಾದಂತ ಕೆಆರ್ಪಿ ಪಕ್ಷವೂ ಕೂಡ ಈ ಬಾರಿ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಸಮಬಲ ಹೋರಾಟವನ್ನ ಮಾಡುತ್ತಿರುವಂತದ್ದು ಜೊತೆಗೆ ಇವತ್ತಿನ ಪ್ರಚಾರ ಕಾರ್ಯ ಹೇಗಿದೆ ಮತ್ತೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಕೆಆರ್ಪಿ ಪಕ್ಷ ಮಾಡಿಕೊಂಡಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಬಳ್ಳಾರಿ ನಗರ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತ ಅರ್ಣಲಕ್ಷ್ಮಿ ಅವರು ಕೂಡ ನಮ್ಮ ಜೊತೆಗೆ ಇರುವಂತದ್ದು ಅವರನ್ನು ಕೂಡ ಮಾತಾಡ್ಸೋಣ ಮೇಡಂ ಇವತ್ತಿನ ದಿನಚರಿ ಕೂಡ ಸಾಕಷ್ಟು ರಂಗ ಇರ್ತಿರುವಂತದ್ದು ವಿವಿಧ ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡ್ತಾ ಇದ್ರಿ ಹೇಗೆ ರೆಸ್ಪಾನ್ಸ್ ಇದೆ ಮೇಡಂ ತುಂಬಾ ಚೆನ್ನಾಗಿದೆ ಮಾ ರೆಸ್ಪಾನ್ಸ್ ಎಲ್ಲ ಇವಾಗ ಜನರು ನಿನ್ನೆ ಮೊನ್ನೆ ನೋಡ್ತಾ ಇದ್ದೀರಿ ನಾವು ಬಹಿರಂಗ ಸಭೆಗಳನ್ನು ಮಾಡ್ತಾ ಇದ್ದೀವಿ ಎರಡು ದಿನದಿಂದ ಮಾಡ್ತಾ ಇದ್ದೀವಿ ಇವತ್ತು ಮೂರನೇ ದಿನ ನಿನ್ನೆ ಮೊನ್ನೆ ಎಲ್ಲ ಜನಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ ಬಹಿರಂಗ ಸಭೆಗೆ ಅಂದ್ರೆ ಅವರನ್ನು ನೋಡಿದ್ರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಸಾಕಷ್ಟು ಮಹಿಳೆಯರು ಬರ್ತಾ ಇದ್ದಾರೆ ಅವರಿಗೆ ಒಂದು ನಂಬಿಕೆ ಬಂದಿದೆ ನಮಗೋಸ್ಕರ ಹೋರಾಟ ಮಾಡುವವರು ಒಬ್ಬ ಹೆಣ್ಮಗಳು 30 ವರ್ಷಗಳಿಂದ ಹೊರಗಡೆ ಬಂದಿಲ್ಲ ಬಂದಿದ್ದಾರೆ ಅಂದ್ರೆ ನಮಗೆ ಒಳ್ಳೆಯದನ್ನು ಮಾಡುತ್ತಾರೆ ಅನ್ನೋ ನಂಬಿಕೆ ಬಂದಿದೆ ನಾನು ಅವರಿಗೆ ಅದೇ ಭರವಸೆಯನ್ನು ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಈಗ ನೀವು ಮನೆ ಮನೆಗೆ ಭೇಟಿ ನೀಡಿದಾಗ ಮಹಿಳೆಯರೆಲ್ಲರೂ ಕೂಡ ಅರಿಶಿನ ಕುಂಕುಮ ಉಡಿ ತುಂಬಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಹೇಗೆ ರೆಸ್ಪಾನ್ಸ್ ಪ್ರತಿ ಮನೆಯಲ್ಲಿ ನಾನು ಹೋಗ್ತೀನಲ್ಲ ಬನ್ನಿ ಮ್ಯಾಮ್ ಅರಿಶಿನ ಕುಂಕುಮ ತಗೊಳ್ಳ್ರಿ ತಾವು ಉಡಿ ತುಂಬುತ್ತೀವಿ ನಾವು ಅಂತ ಬರ್ತಾ ಇದ್ದಾರೆ ನಾನು ಜನಗಳಿಗೆ ಅದೇ ಹೇಳ್ತಾ ಇದ್ದೀನಿ ನೀವು ಇವಾಗ ಏನು ನನಗೆ ಉಡಿ ಹಕ್ಕಿ ಹಾಕಿ ಉಡಿ ತುಂಬುತ್ತಾ ಇದ್ದೀರೋ ದಯಮಾಡಿ ತಾವೆಲ್ಲರೂ ಮೇ 10ನೇ ತಾರೀಕು ಇನ್ನೇನು 7 ದಿನ ಬಾಕಿ ಇದೆ ನಮಗೆ ನೀವು ನಿಮ್ಮ ಮತಗಳಿಂದ ನನಗೆ ಓಟು ಹಾಕಿ ಒಡಿ ತುಂಬಿರಿ ಅಂತ ಅವರನ್ನ ಹೇಳ್ತಾ ಇದ್ದೀನಿ ಮೇಡಂ ಅಂದ್ರೆ ಈಗ ಈ ಹಿಂದೆ ಕೂಡ ಜನಾರ್ದನ್ ರೆಡ್ಡಿ ಅವರ ಹಿಡಿತ ಬಳ್ಳಾರಿ ನಗರದಲ್ಲಿ ಇತ್ತು ತದನಂತರದಲ್ಲಿ ನೀವು ಕೂಡ ಅಂದ್ರೆ ಒಂದು ರಾಜಕೀಯ ಅನುಭವದ ಕೊರತೆ ಇತ್ತು ಕಡಿಮೆ ಅವಧಿಯಲ್ಲಿ ಯಾವ ತರ ಒಂದು ರಾಜಕೀಯ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತ ರಾಜಕೀಯ ಪ್ರಿಪರೇಷನ್ ಅಂತೂ ಏನು ಮಾಡಿಲ್ಲಮ್ಮ ಜನಾರ್ದನ್ ರೆಡ್ಡಿ ಅವರು ಜನವರಿ 31ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ ನೀನು ನಿಲ್ಲಬೇಕಂತ ಆದ್ರೆ ಜನಗಳಿಗೆ ನಾನು ಗೊತ್ತಿಲ್ಲ ನಾನು ಯಾರ ಅಂತ ಅವರಿಗೆ ಏನು ಗೊತ್ತಿಲ್ಲಲ್ಲ ಅದಕ್ಕೆ ನಾನು ಒಂದೇ ತೀರ್ಮಾನ ಮಾಡಿದ್ದೀನಿ ನಾನು ಜನಗಳಿಗೆ ಪ್ರತಿ ಒಂದು ವಾರ್ಡ್ಗೆ ಮನೆ ಮನೆಗೆ ತಲುಪಬೇಕು ನಾನು ಯಾರು ಅಂತ ಅವರಿಗೆ ಮುಖ ಪರಿಚಯ ಮಾಡಲೇಬೇಕು ಯಾಕಂದ್ರೆ ನಾನು ಜನಾರ್ದನ್ ರೆಡ್ಡಿ ಅವರು ಹೆಂಡತಿ ಅಂತ ನಿಂತ್ಕೊಂಡಿದ್ಮೇಲೆ ಅವರು ಓಟ್ ಹಾಕೋದು ಏನು ಅವಶ್ಯಕತೆ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಅವರು ಯಾರಿಗಾದ್ರೂ ಹಾಕಬಹುದು ಪ್ರಜೆಗಳೇ ಪ್ರಭುಗಳು ಅದಕ್ಕೆ ನಾನು ಒಂದೇ ತೀರ್ಮಾನ ಮಾಡಿದ್ದೀನಿ ಪ್ರತಿ ಒಂದು ಮನೆಗೆ ಭೇಟಿ ಮಾಡಲೇಬೇಕು ನನ್ನ ಪರಿಚಯ ಮಾಡ್ಕೊಳ್ಳೇಬೇಕು ನಾನು ಏನ್ ಮಾಡ್ತೀನಿ ಅವ್ರಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಒಂದು ನಂಬಿಕೆ ನಾನು ಅವ್ರಿಗೆ ಖಂಡಿತ ಅವ್ರು ಬರ್ಬೇಕು ಅವ್ರಿಗೆ ಹೋರಾಟ ಮಾಡ್ತಾರೆ ಇವರು ನನ್ನ ಬಗ್ಗೆ ಬಳ್ಳಾರಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅಂತ ಅದಕ್ಕೋಸ್ಕರ 3 ತಿಂಗಳಿಂದ ನಾನು ಹೋರಾಟ ಮಾಡಿದ್ದೀನಿ ಅದು ಇವತ್ತಿಗೆ ನನಗೆ ನಂಬಿಕೆ ಬಂದಿದೆ ಜನಗಳಿಗೆ ನಾನು ಬಹಳ ಹತ್ರ ಆಗಿದ್ದೀನಿ ಅಂತ ಮೇಡಮ್ ಒಂದ್ ಕಡೆ ಇನ್ನೊಂದು ಸ್ಲಮ್ ಏರಿಯಾ ಬಳ್ಳಾರಿ ನಗರದಲ್ಲಿ ಇರುವಂತಹ ಸ್ಲಮ್ ಏರಿಯಾಗಳು ಬಡ ಜನರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರೆ ಕೆಆರ್ಪಿ ಪಕ್ಷದವರು ಇನ್ನು ಉಳಿದಂತೆ ಎಲ್ಲರಿಗೂ ರೀಚ್ ಆಗ್ತಾ ಇಲ್ಲ ಅನ್ನೋದು ಒಂದು ಟಾಕ್ ಹೇಳ್ತಾ ಇದೆ ಮೇಡಮ್ ಎಲ್ಲಾ ಮನೆಗಳಿಗೆ ತಲುಪಿದ್ದೀನಮ್ಮ ಬಡ ಜನರು ಅಂತ ಅಲ್ಲ ಎಲ್ಲರ ಬಗ್ಗೆ ನಾನು ಹೋಗಿದ್ದೀನಿ ಎಲ್ಲ ಮನೆಗೆ ಭೇಟಿ ಮಾಡಿದ್ದೀನಿ ಯಾಕಂದ್ರೆ ಬಡ ಜನರು ಇರ್ತಾರೆ ಸ್ವಲ್ಪ ಮಧ್ಯಮ ಕುಟುಂಬದವರು ಇರ್ತಾರೆ ಎಲ್ಲರನ್ನು ಮೀಟ್ ಆಗಿದ್ದೀನಿ ನಾನು ಎಲ್ಲರನ್ನು ತಲುಪಿದ್ದೀನಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಒಂದೇ ಸಮಸ್ಯೆ ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಎಲ್ಲ ಕುಟುಂಬದವರಿಗೂ ಅದೆಲ್ಲ ನಾವು ಪರಿಷ್ಕಾರ ಮಾಡಲೇಬೇಕು ಇನ್ನೇನು ಅವರೆಲ್ಲ ಕೇಳ್ತಾ ಇರೋದು ನಮಗೆ ಒಂದು ಏರ್ಪೋರ್ಟ್ ವಿಮಾನ ನಿಲ್ದಾಣ ಬೇಕು ಅಂತ ಕೇಳಿದ್ದಾರೆ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇದ್ದೀನಿ 12 ವರ್ಷಗಳಾಯ್ತು ಭೂಮಿ ಪೂಜೆ ಮಾಡಿ ಯಾರಾದ್ರೂ ಮಾಡಿದಾರಾ ಎಲ್ಲರಿಗೂ ಅವಕಾಶ ಬಂದಿದೆ ಎಲ್ಲ ಸರ್ಕಾರಗಳು ಬಂದು ಹೋದವು ಆದ್ರೂ ಯಾರು ಮಾಡಿಲ್ಲ ನಮ್ಮ ಆದ್ಯತೆ ಮೊದಲು ಬಡವರಿಗೆ ಹೆಣ್ಮಕ್ಕಳಿಗೆ ಮನೆಗಳನ್ನು ಕಟ್ಟಿಸಿಕೊಡ್ಬೇಕು ಇನ್ನೊಂದು ಯುವಕರಿಗೆ ಉದ್ಯೋಗ ಅವಕಾಶಗೋಸ್ಕರ ಏರ್ಪೋರ್ಟ್ ಒಂದು ವರ್ಷದಲ್ಲಿ ನಾವು ಮಾಡ್ಕೊಡ್ತೀವಿ ಅವರಿಗೆ ಮೇಡಮ್ ಅಂದ್ರೆ ಬಳ್ಳಾರಿ ನಗರಕ್ಕಾಗಿ ಪ್ರತ್ಯೇಕ ಪ್ರಣಾಳಿಕೆ ಅಥವಾ ಏನಾದ್ರೂ ವಿಶೇಷ ಯೋಜನೆಗಳು ಏನಾದ್ರೂ ರೂಪಿಸಿಕೊಂಡಿದ್ದಾರಾ ನಿಮ್ಮ ಪಕ್ಷದಿಂದ ನಿನ್ನೆ ಎಲ್ಲ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀವಮ್ಮ ನಾವು ಜನಗಳಿಗೆ ನಿನ್ನ ಬಹಿರಂಗ ಸಭೆ ಮಾಡ್ತಾ ಇದೀವಲ್ಲ ಎಲ್ಲ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀವಿ ಅವ್ರಿಗೋಸ್ಕರನೇ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಒಂದು ವರ್ಷದಲ್ಲಿ ನಾವೇನು ಪ್ರಣಾಳಿಕೆ ಬಳ್ಳಾರಿ ಬಗ್ಗೆ ಬಿಡುಗಡೆ ಮಾಡಿದ್ದೀವೋ ಅವೆಲ್ಲ ಈಡೇರಿಸ್ತೀನಿ ಅಂತ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ ಇದಿಷ್ಟು ಅರ್ಣಲಕ್ಷ್ಮಿ ಅವರು ಕೂಡ ನ್ಯೂಸ್ ಸ್ಪಷ್ಟ ಹೇಳ್ತಿರುವಂತದ್ದು ನಾನು ಎಲ್ಲ ನಗರ ಬಳ್ಳಾರಿ ನಗರ ಕ್ಷೇತ್ರದ ಎಲ್ಲ ಜನರನ್ನ ವಿಶ್ವಾಸ ತೆಗೆದುಕೊಳ್ಳುವುದರ ಜೊತೆಗೆ ಈ ಬಾರಿ ಕೆಆರ್ಪಿ ಪಕ್ಷದಷ್ಟ ಬಳ್ಳಾರಿ ನಗರ ಕ್ಷೇತ್ರದ ಜನರ ಒಲವು ಕೂಡ ಇದೆ ಹೀಗಾಗಿ ನಾನು ಗೆಲ್ತೀನಿ ಅನ್ನುವಂತ ಒಂದು ಮಾಹಿತಿಯನ್ನ ನ್ಯೂಸ್ ಸ್ಪಷ್ಟ್ಗೆ ಹೇಳ್ತಿರುವಂತದ್ದು ಕ್ಯಾಮರಾಮನ್ ಶಿವಕುಮಾರ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ.